ಖುಷಿಯಾಗಿದ್ಯಲ್ಲ, ಅದು ಬೇರೆ ಕೈಯಲ್ಲಿ ಇಂತ ದೊಡ್ಡ ಬ್ಯಾಗ ಹಿಡ್ಕೊಂಡಿದ್ಯಾ ಅಣ್ಣ? ನಿಜ ಹೇಳು, ಹೇಗೆ ನಿಮ್ಗೆ ಲಾಟ್ರಿ ಅಲ್ಲಮ್ಮ, ಅದಕ್ಕಿಂತಲೂ ಹೆಚ್ಚಿಗೆ ಖುಷಿ ಪಡುವಂತ ಹೃದಯಕ್ಕೆ ಹತ್ತಿರವಾಗಿರುವಂತ. ನಾವು ಸುಮಾರು ವರ್ಷಗಳ ಹಿಂದೆ ಕಳೆದುಕೊಂಡಿದ್ದು, ಅದು ನಿಮಗೆ ಮತ್ತೆ ಮರಳಿ ಸಿಗ್ತಾ ಇದೆ. ಏನಂತ ಹೇಳ್ಬೋದು ನೀನೇ ಹೇಳ್ಬೇಕು. ಏನಂತ ಯೋಚನೆ ಮಾಡ್ಬೇಕು, ಇಷ್ಟೆಲ್ಲ ಯೋಚನೆ ಮಾಡೋ ಶಕ್ತಿ ಇದ್ದಿದ್ರೆ ನಿನ್ನ MBBS ಪಾಸ್ ಆಗ್ಬಿಡ್ತೀನಿ. ನಾವು ಚಿಕ್ಕವರಿರುವಾಗ ನನ್ನ ಆತ್ಮೀಯ ಸ್ನೇಹಿತ ಶೌರ್ಯ ಅಂತ ಇದ್ನಲ್ಲ, ಶ್ರೀಮಂತರ ಮಗನಾದರೂ ನಮ್ಮ ಜೊತೆನೆ ಆಟವಾಡ್ತಾ ನಮ್ಮನೆಯಲ್ಲಿ ಊಟ ಮಾಡಿ ಹೋಗ್ತಾ ಇದ್ದ. ಆದರೆ ಕೊನೆ ಬಂದಿನ ಅವನ ತಾಯಿ ಕೊಲೆಯಾದಾಗ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವನು, ಮತ್ತೆ ಬರಲೇ ಇಲ್ಲ. ಆದರೆ ಇವತ್ತು ಮತ್ತೆ ನಮ್ಮನೆಯ ಹೊರಗಡೆ ನಮ್ಮನ್ನು ನೋಡಲಿಕ್ಕೆ ಬರ್ತಾ ಪೊಲೀಸ್ ಅಧಿಕಾರಿಯಾಗಿ ಈ ಜಿಲ್ಲೆಗೆ ಎಸ್ಸೆಯಾಗಿ ಅಂತ ಪದ ಪ್ರಯೋಗ ಮಾಡ್ತಾ ಇದೀಯಾ? ಬಂದಿರುವನು ಒಬ್ಬನೇ ಶೌರ್ಯ, ಅವನ ಜೊತೆ ಏನಮ್ಮ ನಿನ್ನ ಕತೆ? ಮನೆಯಲ್ಲಿ ಹಬ್ಬದೂಟ ಆಗ್ಬೇಕು.